ಚಿಕ್ಕೋಡಿ ತಾಲೂಕಿನ ಕೋತಳಿ ಗ್ರಾಮದ ಶ್ರೀ ಗೊಮ್ಮಟೇಶ ಅರ್ಬನ್ ಕೋಆಫ್ ಕ್ರೆಡಿಟ್ ಸೊಸೈಟಿಯ 27ನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗೆ ಜರುಗಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥಾಪಕ ಅಧ್ಯಕ್ಷರಾದ ಸುರೇಂದ್ರ ಕುಂಬೋಜೆ ಮಾತನಾಡಿ, ಕಳೆದ ಆರ್ಥಿಕ ವರ್ಷದಲ್ಲಿ ಸಹಕಾರಿಯು 71,65,000 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಸದಸ್ಯರಿಗೆ ಪ್ರತಿಶತ 20% ರಷ್ಟು ಲಾಭವನ್ನು ವಿತರಿಸಲಾಗುತ್ತದೆಂದು ಹೇಳಿದರು. ಸಹಕಾರಿಯು ಆರ್ಥಿಕ ವರ್ಷದಲ್ಲಿ 1,633 ಸದಸ್ಯರನ್ನು ಹೊಂದಿದ್ದು, ಸುಮಾರು 30 ಲಕ್ಷ ರೂಪಾಯಿ ಷೇರು ಬಂಡವಾಳ, 3,96,00,000 ರೂಪಾಯಿ ನಿಧಿಗಳು, 25,72,00,000 ಠೇವು ಸಂಗ್ರಹಿಸಿದ್ದು, ಸದಸ್ಯರಿಗೆ 18,75,00,000 ರೂಪಾಯಿ ಸಾಲ ವಿವರಿಸಲಾಗಿದೆ ಎಂದು ಹೇಳಿದರು. ಸಂಸ್ಥೆ ನಿರ್ದೇಶಕರಾದ ನಮ್ಮ ಸಂಸ್ಥೆಯವರು 3 ಲಕ್ಷದವರೆಗೆ ಸತತವಾಗಿ ಎತ್ತರದಲ್ಲಿ ಬೆಳೆಯುತ್ತ, ಅಂದರೆ ಹೊಸ ಹೊಸ ಲಾಭದಲ್ಲಿ ನಡೆಸುತ್ತಾ, ಲಾಭವನ್ನು ಹೆಚ್ಚು ಮಾಡುತ್ತಾ ಸಂಸ್ಥೆಯ ಶಕ್ತಿಯನ್ನು ಜಸ್ಪುಟ್ಟಾಗಿ ಇಟ್ಟುಕೊಂಡು ಪಟ್ಟಿದ್ದೀವಿ ನಾವು. ಯಾಕಂದ್ರೆ ಭಾಳ ಜನ ಸಂಸ್ಥೆಗಳ ಮೇಲೆ ವಿಶ್ವಾಸ ಇರಂಗಿಲ್ಲ. ಯಾಕಂದ್ರೆ ಹೋಗ್ಬಿಟ್ಟು ಸಂಸ್ಥೆ ಏನಿದವು ಅವು ಯಾವಾಗ ಏನಾಗ್ತಾವ ಅಂತ ಹೇಳೋಕ್ಕಾಗಂಗಿಲ್ಲ ಅಂದರೆ ನನಗೆ ಒಂದು ವಿಚಾರ ಇದೆ. ಆದರೆ ನಾ ಈ ವೇದಿಕೆ ಹೇಳ್ತೀನಿ, ನಾವು ಇದ್ದಂಥ ಈ ನಿರ್ದೇಶಕರ ಒಂದು ಆತ್ಮವಿಶ್ವಾಸ ಹೇಳ್ತೀನಿ, ಈ ನಮ್ಮ ಸಂಸ್ಥೆ ನಾವು ಎಲ್ಲಿ ಸಹ ಇರ್ತೀವಿ ದೇವ್ರ ಮುಂದೆ ಮುಂದೆ ಏನು ಹೇಳೋಕ್ಕಾಗಲ್ಲ. ಆದರೆ ಈ ದಿನ ಒಂದು ಅತಿ ಉತ್ತಮ ಸಂಸ್ಥೆ ಅಂತ ಹೆಸರು ಇಟ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಂತ ನಮ್ಮಲ್ಲೇ ಭೇದ ಭಾವನೆ ಇಲ್ಲ. ಯಾವ ನಿರ್ದೇಶಕರಾಗಲಿ, ಯಾವ ಸಂಸ್ಥೆ ಮೆಂಬರ್ಗಳಾಗಲಿ, ಏನಿದ್ರು ಎಲ್ಲರಿಗೂ ಒಂದು ಆದರ ಸ್ವಾಗತ ಇರ್ತದೆ ನಮ್ಮ ಸಂಸ್ಥೆಯಲ್ಲಿ. ನಾವು ಈ 25 ಕೋಟಿ ಡಿಪಾಸಿಟ್ ಮಾಡ್ಕೋಬೇಕಾದ್ರೆ ಇನ್ನೂವರೆಗೆ ಯಾರಿಗೆ ನಮ್ಮಲ್ಲೇ ಡಿಪಾಸಿಟ್ ತಂದು ಇರಬೇಕು ಅಂತ ಯಾರು ಹೇಳಿಲ್ಲ, ನಾವು ಯಾರು ಹೇಳಿಲ್ಲ. ಅವರು ನಮ್ಮ ಸಂಸ್ಥೆ ಮ್ಯಾಗ ವಿಶ್ವಾಸ ಇಟ್ಕೊಂಡು 25 ಕೋಟಿ ರೂಪಾಯಿ ನಮ್ಮಲ್ಲೇ ಡಿಪಾಸಿಟ್ ಇಟ್ಟಾರೆ ಜನ. ಅದನ್ನ ನಾವು 18 ಕೋಟಿ ರೂಪಾಯಿ ಲೋನ್ ಈಗ ನಾವು ನಮ್ಮ ಬ್ರ್ಯಾಂಚ್ಗಳ ಮೂಲಕ ಹಂಚಿದ್ದೀವಿ. 18 ಕೋಟಿ ಲೋನ್ ಕೊಡೋದು ಅಂದ್ರೆ ಸಾಧ್ಯವಾಗ್ತದೆ, ಯಾಕಂದ್ರೆ ಒಂದು ಚಿಕ್ಕ ಸಂಸ್ಥೆ ನಮ್ದು ಭಾಳ ದೊಡ್ಡದು ಅಲ್ಲ. ಆದರೆ ನಾವು ಈ ವರ್ಷಾಂತದಲ್ಲಿ 181 ಕೋಟಿ ಟರ್ನ್ ಓವರ್ ಮಾಡಿದ್ರು. ಈ ನಾಟಕ ಸಂಸ್ಥೆ ನಮ್ಮ ಈ ಭಾಳ ಆಗಿಲ್ಲ, ಈಗ ಭಾಳ ಅಂದ್ರೆ ಒಂದು 2 ವರ್ಷ 2 ವರ್ಷ ಆಗಿದೆ ನಮ್ಮ ಇವು ಚಾಲವಾಗಿ ಸದ್ಯ ಚಾಲವಾಗಿ 2 ವರ್ಷ ಆಗಿದೆ. ಆದ್ರೆ ನಮ್ದು ಇರೋದು ಒಂದು ಹೆಡ್ ಆಫೀಸ್, ಹೆಡ್ ಆಫೀಸ್ ಒಂದು 23 ವರ್ಷ ನಾವು ಚಾಪಿನ ಮ್ಯಾಗ ಹಾಸ್ಕೊಂಡು ನಾವೆಲ್ಲರೂ ಮೀಟಿಂಗ್ ಮಾಡಿದ್ವಿ. ಈಗ ಒಂದು 4 ವರ್ಷ ಆಯಿತು, ಮ್ಯಾಗ ಹೋಗಿ ಒಂದು 4 ವರ್ಷ ಇಟ್ಕೊಂಡ್ವಿ. ಅಲ್ಲಿನ ಮತ್ತೆ ನಾವು ಭಾಳ ಇದರಿಂದ ಇದು ಮಾಡ್ತೀವಿ ಅಂದ್ರೆ ಸಂಸ್ಥೆ ಬಗ್ಗೆನೇ ಯಾವಾಗಲೂ ಅಲ್ಲಿ ನಮ್ದು ಡಿಸ್ಕಸ್ ನಡೆದಿರ್ತೈತಿ, ಬೇರೆ ವಿಷಯ ನಾವು ಏನು ಮಾಡೋಲ್ಲ. ಹಿಂಗಾಗಿ ನಮ್ಮ ಸಂಸ್ಥೆ ಈ ವರ್ಷ ಹೋದ ವರ್ಷ 58 ಲಕ್ಷ ರೂಪಾಯಿ ಇತ್ತು ಪ್ರಾಫಿಟ್, ಎಷ್ಟು 58 ಲಕ್ಷ ರೂಪಾಯಿ. ಆದರೆ ಈ ವರ್ಷ 71 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡಿದ್ವಿ ನಾವು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಡಿಸೆಂಬರ್ ಅಂತ ಹಿಡ್ಕೊಂಡು ಹುಡುಗರಿಗೆ ಒಂದು ಉಳಿಸ್ಕೊಂಡು ಕೊಟ್ಟಿಲ್ಲ, ನಾನು ರವಿವಾರ ಸುದ್ದಿ ಕೊಟ್ಟಿಲ್ಲ, ಶನಿವಾರ ಸುದ್ದಿ ಕೊಟ್ಟಿಲ್ಲ. ಅವ್ರ ಕೆಲಸ ಇದ್ರೆ ಒಂದೇ ದಿವಸ ಅಷ್ಟೇ ಏನು ಕೆಲಸ ಅವ್ರಿಗೆ ರಜಾ ಕೊಡ್ತೀನಿ. ದಿನ ಮಾರ್ಚ್ ರೊಕ್ಕ ಎಲ್ಲ ಸಿಲ್ಲಕ್ ನಮ್ಗೆ ಯಾವಾಗ ಬರೋದು ಆಗ್ತಿದ್ದೆ ನಮ್ಗೆ ಯಾವಾಗ ನಮ್ಗೆ ಬರೋದು ಬಂದ ಆಯ್ತು ಅನ್ನೋದು ಗೊತ್ತಾಯ್ತು, ಅವಾಗ ನಾವು ರಜಾ ಕೊಡೋ ಶುರು ಮಾಡಿ. ಅಂದ್ರೆ 24 ಅವ್ರು ಎಂಟು ನಾಲ್ಕು 8 ದಿನ ಅವ್ರಿಗೆ ಎಂಟು ರಜಾ ಕೊಡ್ತೀವಿ ಅದು ಮಾಡ್ತೀವಿ ಎಲ್ಲ ಮಾಡ್ತೀವಿ. ಆದ್ರೆ 4 ದಿನ ಮಾತ್ರ ಅವ್ರು ಇಷ್ಟು ಬಿಡಿಸ್ಕೊತೀನಿ, ಈ ಅವ್ರ ರವಿವಾರ ಆಗಿಲ್ಲ, ರಾತ್ರಿ ಏನಾಗಿಲ್ಲ, ಯಾವತ್ತೂ ನಮ್ಮ ಹುಡುಗರು ಕೆಲಸ ಮಾಡ್ತಾರೆ. 18 ಹುಡುಗರು ಕೆಲಸ ಮಾಡ್ತಾರೆ ನಮ್ಮಲ್ಲಿ, 18 ಹುಡುಗರು ಕೆಲಸ ಮಾಡ್ಸ್ಕೊಂಡ್ರೆ ಯಾಕಂದ್ರೆ ನಮ್ಮ ಸಂಸ್ಥೆ ಎಲ್ಲರ ಹಿತಚಿಂತನೆ ಮಾಡುತ್ತಾ ಹೋಗುತ್ತೆ, ರೈತರ ಹಿತಚಿಂತನೆ ಮಾಡುತ್ತೆ. ಯಾರಿಗೆ ಅನುಕೂಲ ಐತಿ ಅವ್ರ ಅನಾನುಕೂಲ ಇದ್ದವ್ರಿಗೆ ಅನುಕೂಲ ಮಾಡಿಕೊಳ್ಳಿ. ಹುಮಾಯೂನ ಹಾಸನದಿ ಮಾತನಾಡಿ, ಸಂಘದ ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ವಿತರಿಸಿದ್ದು, ಸಂಘದ ಸದಸ್ಯರು ಇದರ ಲಾಭ ಪಡೆದುಕೊಳ್ಳಬೇಕು ಮತ್ತು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ಸಂಘದ ಪ್ರಗತಿಗೆ ಸಹಕರಿಸಬೇಕೆಂದು ಹೇಳಿದರು. ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಚಿಂಚಣ್ಯ ಅಲ್ಲಮ ಮಹಾಸ್ವಾಮೀಜಿಯವರು ಮಾತನಾಡಿ, ಗಡಿಭಾಗದಲ್ಲಿ ರೈತರಿಗೆ ಆರ್ಥಿಕವಾಗಿ ಸಹಕಾರ ನೀಡುತ್ತಿರುವ ಈ ಸಹಕಾರಿಯು ರೈತರ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಅದಕ್ಕೆ ಸಂಸ್ಥಾ ಅಂತಾರ,
ಬೆಳಿಬೇಕಾಯ್ತು ಅಂತಂದ್ರೆ ದೇವ್ರು ಬೆಳೆಸಂಗಿಲ್ಲ, ಅಲ್ಲಿರ್ತಕ್ಕಂಥ ಹಣನೂ ಬೆಳೆಸಂಗಿಲ್ಲ. ಬೆಳೆಸ್ತಕ್ಕಂಥದ್ದು ಯಾರ ಕೈಯಲ್ಲಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಮತ್ತು ಸಿಬ್ಬಂದಿಯವ್ರ ಕಡೆ. ಬಹಳಷ್ಟು ಶ್ರಮ ವಹಿಸ್ಬೇಕಾಗ್ತಾ ಇದೆ, ಶ್ರಮ ವಹಿಸಿದ್ದಾರೆ, ವಹಿಸಿ ಸ್ವಂತ ಬಿಲ್ಡಿಂಗನ್ನು ಕಟ್ಟಿದರು, ಚಿಕ್ಕುಡಿ ಶಾಖೆ ಆಯಿತು, ಕ್ಯಾಸ್ತಿ ಅಲ್ಲೊಂದು ಶಾಖೆ ಆಯಿತು. ಈ ರೀತಿಯಾಗಿರ್ತಕ್ಕಂಥ ಶಾಖೆಗಳನ್ನು ಚಾಚಿಕೊಂಡು ಮೈದುಂಬಿ ಒಂದು ಮರ ಹ್ಯಾಂಗೆ ಬೆಳೀತಾ ಇದೆ, ಅದೇ ರೀತಿಯಲ್ಲಿ ಓದುಳಿ ಕೊಮ್ಮಟ ಸಂಸ್ಥೆ ಬೆಳೀತಾ ಇರತಕ್ಕಂಥದ್ದು ಬಹಳಷ್ಟು ಸಂತೋಷ ನಾನು ಪಡ್ತೇನೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಹೀಗಿರಬೇಕು ನಮ್ಮ ಸಂಸ್ಥೆಗಳು, ಲಾಭ ತಗೊಳ್ಳೋಕ್ಕೇನು ಬೇಡ ಅನ್ನಂಗಿಲ್ಲ, ಲಾಭ ತಗೊತಾರೆ. ಅದ್ರ ವೆಂಕಟ ನಮ್ಮ ವೆಂಕಟನನ್ನು ಸೆಕ್ರೆಟರಿ ಹೇಳಿದರು, ಏನೇನ ಧರ್ಮಾರ್ಥಕ್ಕಿಷ್ಟ, ಶಿಕ್ಷಣ ನಿಧಿಗೆಷ್ಟ, ಮೆಂಬರ್ ಲಾಭಾಂಶ ಇಷ್ಟ, ಆನಂತರ ಕಾಯ್ದಿಟ್ಟ ನಿಧಿ, ಮುಳುಗೋ ಸಾಲದ ನಿಧಿ ಅಂತ ತಿಳಿದುಕೊಂಡು ಲಿಸ್ಟ್ ಹೇಳಿದಾಗ ಬಹುಶಃ ಸಂಸ್ಥೆ ಬೆಳೀಲಿಕ್ಕೆ ಏನು ಅನುಕೂಲತೆಗಳು ಬೇಕಲ್ಲ, ಆ ಅನುಕೂಲತೆಗಳನ್ನು ಕಾನೂನು ಪ್ರಕಾರ ಸರ್ಕಾರದಾಗ ಮಾಡಿಟ್ಟೈತಿ ಅಂತ ತಿಳ್ಕೊಂಡನ ಸಂಸ್ಥೆ ಏನು ಚಲೋ ನಡೆದಿರ್ತಾವೆ. ಇದು ಬಹಳಷ್ಟು ಮುಖ್ಯ ಇದೆ. ಈ ಸಂದರ್ಭದಲ್ಲಿ ಅಂಚೆ ಕಚೇರಿಯ ನಿವೃತ್ತಿ ನೌಕರ ಮನೋಹರ ದಡ್ಡೆ, ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಜಿತೇಂದ್ರ ಪಾಟೀಲ್ ಹಾಗೂ ಗ್ರಾಮದಲ್ಲಿಯೇ ಸುಮಾರು 25 ನಿವೃತ್ತಿ ಯೋಧರನ್ನು ಸಹಕಾರಿ ವತಿಯಿಂದ ಸತ್ಕರಿಸಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸಹಕಾರಿಯ ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ನಿರ್ದೇಶಕರಾದ ಅಶೋಕ್ ಕಣಗಲೆ, ಕಲ್ಲಗೌಡ ಬಬಗೌಡ, ಅಜಯ್ ಸಿದ್ದನಾಳೆ, ಪ್ರೇಮವಿಲಾಸ ಚೌಗಲೆ, ಶಂಕರ್ ಧೂಮಾಳ ಸೇರಿದಂತೆ ಸಹಕಾರಿಯ ಸದಸ್ಯರು, ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಪ್ರಾರಂಭದಲ್ಲಿ ಸಹಕಾರಿಯ ಕಾರ್ಯದರ್ಶಿ ಪ್ರವೀಣ್ ಚೌಗಲೆ ವರದಿ ಮಂಡಿಸಿ ಅನುಮೋದನೆ ಪಡೆದರು. ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ಅತಿ ಸಂತೋಷವೆನಿಸುತ್ತದೆ. ಈ ಲಾಭ ಸಂಖ್ಯೆಗೆ ಕಾರಣರಾದ ನಮ್ಮ ಆಡಳಿತ ಮಂಡಳಿ ನಿಸ್ವಾರ್ಥ ಸೇವೆ ಹಾಗೂ ಪ್ರಾಮಾಣಿಕ ಪ್ರಯತ್ನಗಳು ಮತ್ತು ತಮ್ಮೆಲ್ಲರ ಸಹಕಾರ ಈ ನಮ್ಮ ಸಂಸ್ಥೆಯ ವರ್ಷ ವರ್ಷಕ್ಕೂ ಹೆಚ್ಚಿನ ಸಾಧನೆ ಸಲ್ಲಿಸುತ್ತ ಮುನ್ನಡೆಯಲಿ ಎಂದು ತಮ್ಮೆಲ್ಲರ ಪರವಾಗಿ ಬಲವಂತದಲ್ಲಿ ಪ್ರಶ್ನಿಸುತ್ತೇನೆ. ಸದಸ್ಯತ್ವ ಹಾಗೂ ಷೇರು ಬಂಡವಾಳ ನಿಧಿಗಳು ವರದಿ ವರ್ಷಾಂತ್ಯಕ್ಕೆ ನಿಧಿಗಳು ರೂಪಾಯಿ 3,96,72,056 ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 61,60,703 ಹೆಚ್ಚಳವಾಗಿದೆ. ಸದರಿ ನಿಧಿಗಳನ್ನು ಗಮನಿಸಿದಲ್ಲಿ ಸಂಘದ ಬೆಳವಣಿಗೆಯಲ್ಲಿ ಸಮಾಧಾನಗೊಳಿಸುತ್ತದೆ. ದೇವುಗಳು ದೇವರ ಸಂಘಟನೆಯಲ್ಲಿ ಗಣನೀಯ ಹೆಚ್ಚಳವಾಗಿದ್ದು ವರದಿ ವರ್ಷಾಂತ್ಯಕ್ಕೆ ಒಟ್ಟು ರೂಪಾಯಿ 25,72,51,712 ಇದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ 4,61,00,000 ರೂಪಾಯಿ ಹೆಚ್ಚಳವಾಗಿರುತ್ತದೆ ಎಂದು ಹೇಳಲು ಆಶೀರ್ವಿಸುತ್ತದೆ. ವರದಿ ವರ್ಷದಲ್ಲಿ ಸದಸ್ಯರಿಗೆ ಅವರ ಅವಶ್ಯಕತೆಗಳಿಗೆ ಅನುಸರಿಸಿ ವಿವಿಧ ಪ್ರಕಾರದ ಸಾಲಗಳನ್ನು ವಿತರಿಸಿದ್ದು ಹೀಗೆ ವರದಿ ವರ್ಷಕ್ಕೆ 18,75,70,589 ಸದಸ್ಯರಿಗೆ ಸಾಲ ಹಂಚಿರುತ್ತದೆ. ಶುಲ್ಕ ಮತ್ತು ಗುಂತಾವಣಿ ಠೇವುದಾರರ ಹಾಗೂ ಸಾಲಗಾರರ ದಿನನಿತ್ಯ ಬೇಡಿಕೆಗಳಂತೆ ವಿವಿಧ ಬ್ಯಾಂಕುಗಳಲ್ಲಿ ಉಳಿತಾಯ ಖಾತೆಗಳಲ್ಲಿ, ಚಾಲ್ತಿ ಖಾತೆಗಳಲ್ಲಿ ಹಾಗೂ ನಗದು ಶುಲ್ಕ ಅಂತ ವರದಿ ವರ್ಷಾಂತ್ಯಕ್ಕೆ 97,99,140 ರೂಪಾಯಿ ಕಾಯ್ದಿರಿಸಲಾಗಿದೆ. ಇದೇ ರೀತಿ ಸಂಸ್ಥೆಯ ಹೆಚ್ಚುವರಿ ಶುಲ್ಕ ರಕಮನ್ನು ಅತ್ಯಂತ ಜಾಗೃತಿಯಿಂದ ಒಳ್ಳೆಯ ಹಣಕಾಸಿನ ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲಿ ಅಲ್ಪಾವಧಿ ಮತ್ತು ಮುದ್ದತ ಠೇವುಗಳನ್ನಾಗಿ 11,08,97,400 ಗುಂತಾಯಿಸಲಾಗಿದೆ. ಹೀಗೆ ವರದಿ ವರ್ಷಕ್ಕೆ ರೂಪಾಯಿ 11,08,97,415 ಕಾಯ್ದಿರಿಸಿ ಸಂಘದ ಹಣಕಾಸಿನ ಪರಿಸ್ಥಿತಿಯನ್ನು ಕಟ್ಟಿ ಇಡಲಾಗಿದೆ.
ದುಡಿಯುವ ಬಂಡವಾಳ ಮತ್ತು ವಹಿವಾಟು ವರದಿ ವರ್ಷದಲ್ಲಿ ರೂಪಾಯಿ 5,51,00,000 ದುಡಿಯುವ ಬಂಡವಾಳದಲ್ಲಿ ಹೆಚ್ಚಳವಾಗಿದ್ದು ವರದಿ ವರ್ಷಕ್ಕೆ 31,90,43,000 ದುಡಿಯುವ ಬಂಡವಾಳ ಹೊಂದಿರುತ್ತದೆ. ಲಾಭ ವಿಭಾಗಣೆ ಸನ್ 2023 ಮಾರ್ಚ್ 31ಕ್ಕೆ ರೂಪಾಯಿ 71,65,852 ನಿವ್ವಳ ಲಾಭ ಗಳಿಕೆಯಾಗಿದ್ದು ಸದ್ಯದ ಲಾಭವನ್ನು ನಮ್ಮ ಸಂಸ್ಥೆಯ ಮಾದರಿ ಉಪನಿಯಮದ ಪ್ರಕಾರ ಈ ಕೆಳಗಿನಂತೆ ವಿಭಾಗಣೆ ಮಾಡಲಾಗಿದೆ. ಕಾಯ್ದಿಟ್ಟ ನಿಧಿಗೆ ಪ್ರತಿಶತ 25% ರೂಪಾಯಿ 17,91,466 ರೂಪಾಯಿ ಸರ್ಕಾರ ಶಿಕ್ಷಣ ನಿಧಿಗೆ ಪ್ರತಿಶತ 2% 1,07,488 ರೂಪಾಯಿ ಧರ್ಮಾರ್ಥ ನಿಧಿಗೆ ಪ್ರತಿಶತ 10% 5,26,690 ರೂಪಾಯಿ ಷೇರು ಸರಿಪಡಿಸುವ ನಿಧಿಗೆ ಪ್ರತಿಶತ 2% 94,804 ರೂಪಾಯಿ ಮುಳುಗುವ ಸಾಲ ನಿಧಿಗೆ ಪ್ರತಿಶತ 15% 696,811 ರೂಪಾಯಿ ಅನಿರೀಕ್ಷಿತ ನಷ್ಟಗಳು ಪ್ರತಿಶತ 20% 789,719 ರೂಪಾಯಿ ಕಟ್ಟಡ ನಿಧಿಗೆ ಪ್ರತಿಶತ 25% 789,719 ರೂಪಾಯಿ ಡೆಸ್ಟಾಕ್ ನಿಧಿಗೆ ಪ್ರತಿಶತ 5% 1,18,488 ರೂಪಾಯಿ ಅನುತ್ಪಾದಕ ಆಸ್ತಿ ನಿಧಿ ಪ್ರತಿಶತ 5% 1,12,535 ರೂಪಾಯಿ ಸದಸ್ಯರ ಕಲ್ಯಾಣ ನಿಧಿಗೆ ಪ್ರತಿಶತ 5% 1,06,900 ರೂಪಾಯಿ ಸಿಬ್ಬಂದಿಯವರಿಗೆ ಬೋನಸ್ 2 ತಿಂಗಳ ವೇತನ 2,49,959 ರೂಪಾಯಿ ನೌಕರರ ಉಪದಾನ ನಿಧಿಗೆ ಪ್ರತಿಶತ 10% 1,78,130 ರೂಪಾಯಿ ಪ್ರಚಾರ ನಿಧಿಗೆ ಪ್ರತಿಶತ 5% 80,158 ರೂಪಾಯಿ ನೌಕರರ ಕಲ್ಯಾಣ ನಿಧಿಗೆ ಪ್ರತಿಶತ 5% 76,150 ರೂಪಾಯಿ ಮಹೋತ್ಸವ ನಿಧಿಗೆ ಪ್ರತಿಶತ 10% 1,44,686 ರೂಪಾಯಿ ಸದಸ್ಯರ ಮರಣೋತ್ತರ ನಿಧಿಗೆ ಪ್ರತಿಶತ 10% 1,30,217 ರೂಪಾಯಿ ಸದಸ್ಯರಿಗೆ ಲಾಭಾಂಶ ರೂಪಾಯಿ 9,68,050 ರ ಮೇಲೆ ಪ್ರತಿಶತ 20% 6,33,610 ರೂಪಾಯಿ ಈ ರೀತಿ ಹಂಚಿ ಉಳಿದ ಲಾಭ ಕಾಯ್ದಿಟ್ಟ ನಿಧಿಗೆ 5,98,347 ರೂಪಾಯಿ. ಶಶಿಕಲಾ ಮಾಳಿ ಸ್ವಾಗತಿಸಿದ್ರು, ಬಾಹುಬಲಿ ಲಕ್ಕನ್ನವರ ನಿರೂಪಿಸಿದ್ರು, ಸುನಿಲ್ ದಡ್ಡೆ ವಂದಿಸಿದ್ರು.